ನನ್ನ ಬಂಗಾರ ಇವತ್ತು ಮುಂಚಿಕೊಂಡಿದ್ದಂಗಿದ್ದಾಳೆ ಇವತ್ತೆಲ್ಲ ಅವಳನ್ನ ನಾನು ಮಾತಾಡ್ಸೋಕ್ಕೆ ಆಗಿಲ್ಲ ಊಟ ಬಡ್ಸೋಕ್ಕಾಗಿಲ್ಲ ಕಾಫಿ ಟೀ ಕೊಡೋಕ್ಕಾಗಿಲ್ಲ ಅವಳೊಬ್ಳು ಇದ್ದಾಳಲ್ಲ ಪ್ರೀತಿ ಯಾವುದೊಂದಕ್ಕೂ ನಾನೇ ನಮ್ಮ ಮಾವನ್ ಬಡಿಸ್ತೀನಿ ನಾನೇ ನಮ್ಮ ಮಾವಂಗೆ ಊಟ ಕೊಡ್ತೀನಿ ಟೀ ಕಾಫಿ ಕೊಡ್ತೀನಿ ಅಂತ ಬಂದ್ಳು ಅದಕ್ಕೆ ಇವತ್ತು ನನ್ನ ಚಿನ್ನ ನನ್ನ ಬಂಗಾರ ಮುಂಚ್ಕೊಂಡಿದ್ದಾಳೆ ಮುಂಚೂ ತುಂಬ ಕ್ಯೂಟಾಗಿ ಕಾಣ್ತಿದ್ದಾಳೆ ಸೀರೆ ಉಟ್ಕೊಂಡು ಆಹಾ ದಿನ ಒಂದೊಂದು ಸೀರೆ ಉಟ್ಕೊಂಡು ಈ ಥರ ಕಾಣಿಸ್ತಿದ್ರೆ ನನಗಂತೂ ನನ್ನ ದೃಷ್ಟಿನೇ ನನ್ನ ಹೆಂಟಿಗೆ ಬೀಳುತ್ತೇನೋ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಈ ಥರ ಹೆಣ್ಮಕ್ಳು ದಿನ ಸೀರೆ ಉಟ್ಕೊಂಡು ಓಡಾಡ್ತಿದ್ರೆ ಆಹಾ ಅದ್ರ ಖುಷಿನೇ ಬೇರೆ ಅಲ್ವ ಮಾತಾಡ್ಸೋಣ ನಾನು ಬಂಗಾರ ನನ್ನ ಚಿನ್ನ ಯಾಕೋ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ ಗಂಗಾ ಗಂಗಾ ನನ್ನ ಮುದ್ದು ಬಂಗಾರ ಚಿನ್ನ ಈ ಕಡೆ ತಿರುಗಮ್ಮ ನೀನು ಡಾರ್ಲಿಂಗ್ ಅಲ್ವಾ ಈ ಕಡೆ ತಿರುಗಬೇಕು ಹಂಗೆಲ್ಲ ಮುಂಚ್ಕೋಬಾರ್ದು ನನ್ನ ಹತ್ರನೂ ಮಾತಾಡಲ್ವಾ ನನ್ನ ಹತ್ರನೂ ಮುಂಚ್ಕೊಂಡಿದ್ಯಾ ಯಾಕೆ ಈಗ ಮಾತ್ ಮಾಡ್ತೀಯಾ ಪ್ಲೀಸ್ ಕಣೆ ನನ್ನ ಹತ್ರ ಮಾತಾಡೋ ಗಂಗಾ ನೀನು ಈ ಥರ ಮಾತಾಡದೆ ಮುಂಚ್ಕೊಂಡ್ ಕೂತ್ಕೊಂಡ್ರೆ ನಂಗೆ ಬೇಜಾರಾಗುತ್ತೆ ಗೊತ್ತಾ ಹ್ಞೂ ಬೇಜಾರಾಗುತ್ತೆ ಯಾಕೆ ಬೇಜಾರಾಗುತ್ತೆ ಅತ್ತೆ ಮಗಳು ಹೋಗಿ ಅವಳ ಹತ್ರ ಮಾತಾಡ್ಕೊಳ್ಳಿ ಕೂತ್ಕೊಂಡು ಗಾಳಿ ಬೀಸ್ತಿರ್ತಾಳಲ್ಲ ಅದೇ ನಿಮ್ಗೆ ಇಷ್ಟ ಅನ್ಸುತ್ತೆ ಹೋಗಿ ಅವಳ ಜೊತೆ ಮಾತಾಡ್ಕೊಳ್ಳಿ ನಿಮ್ ಬೇಜಾರೆಲ್ಲ ಹೋಗುತ್ತೆ ಹೇಗಾಗುತ್ತೆ ಅವಳ ಹತ್ರ ಮಾತಾಡಿದ ತಕ್ಷಣ ನನಗೆ ಬೇಜಾರು ಹೋಗುತ್ತೆ ಅಂತ ನೀನ್ ಹೇಗ್ ಅನ್ಕೊಂಡೆ ನನಗೆ ನನ್ ಗಂಗನ ಹತ್ರ ಮಾತಾಡಿದ್ರೇನೆ ನಂಗೆ ಬೇಜಾರು ಹೋಗೋದು ಈಸ್ಕೊಣೆ ಆ ಕಡೆನೇ ತಿರ್ಕೊಂಡಿದ್ಯಲ್ಲ ಈ ಕಡೆ ತಿರ್ಗಲ್ವಾ ನಾನು ನೋಡಲ್ವಾ ಯಾಕೆ ನೋಡ್ಬೇಕು ನೀವು ಬಂದಿದಾಳಲ್ಲ ನಿಮ್ಮ ಅತ್ತೆ ಮಗಳು ಪ್ರೀತಿ ಹೋಗಾಳು ಹತ್ರ ಹೋಗಿ ನೋಡ್ಕೊಳ್ಳಿ ನಿಮ್ಗೆ ಬೇಜಾರೆಲ್ಲ ಹೋಗುತ್ತೆ ಅನ್ಸುತ್ತೆ ಅವ್ರು ಬಂದು ಊಟ ಬಡಿಸಿದ್ರು ಅನ್ನೋ ಎದ್ದೋಗು ಗಂಗಾನೇ ಬರಲಿ ಅಂತ ಒಂದು ಮಾತು ಹೇಳಲ್ಲ ಎಲ್ಲ ನಿಮ್ಮ ಸೇವೆ ಮಾಡೋಕೆ ಅವಳ ಎಲ್ಲ ಮಾಡಿಡೋದು ನಾನು ತಗೊಬಂದು ಸರ್ವ್ ಮಾಡೋದು ಅವಳು ಇದೊಳೆ ಚೆನ್ನಾಗಿದೆ ಇಷ್ಟಪಟ್ಟು ಮನೆ ಕೆಲಸ ಎಲ್ಲ ಮಾಡೋದು ಕ್ರೆಡಿಟ್ ಎಲ್ಲ ಅವಳಿಗೆ ಯಾಕೆ ಹಿಂಗೆ ನೀವು ಎಷ್ಟು ದಿನ ಇರ್ತಾಳೆ ಅವಳು ಇಲ್ಲಿ ನನಗಂತೂ ಸಾಕು ಸಾಕಾಗಿ ಹೋಗಿದೆ ಹೋಗಿ ಅವ್ಳು ಬಂದಾಗಿಂದ ನಿಮ್ಮ ಹತ್ರ ಮಾತಾಡೋಕ್ಕೂ ಆಗಿಲ್ಲ ಅವ್ಳ ಸಾಕ್ರಿ ಮನೆ ಸಾಕ್ರಿ ಎಲ್ಲ ಸಾಕ್ರಿ ಮಾಡಿ 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 ನನಗೆ ಸಾಕಾಗೋಯ್ತು ಈಗ ಮಾತಾಡಿದ್ರು ಹೇಗೆ ಚಿನ್ನು ಅವಳು ಎಷ್ಟು ದಿನ ಇರ್ತಾಳೆ ಅಮ್ಮ ಅಮ್ಮ ಅಂದ್ರೆ ಒಂದು ವಾರ ಇರ್ತಾಳೆ ಈಗ ಸೌಮ್ಯನ್ದು ಮಾತುಕತೆ ಆಡಕ್ ಅವ್ರು ಬರ್ತಾರಲ್ಲ ಅವ್ರ ಜೊತೆ ಹೋಗ್ತಾಳೆ ಅಲ್ಲೇವರೆಗೂ ಸುಧಾರಿಸ್ಕೊಂಡು ಇರಬಾರ್ದಾ ಬರೀ ಇದೊಂದು ಮಾತು ಹೇಳ್ಬಿಡಿ ನೀವು ಗಂಡು ಮಕ್ಕಳು ಸುಧಾರಿಸ್ಕೊಂಡು ಹೋಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಅಂತ ಏ ನಮ್ಮ ಆಸೆಗಳು ಆಕಾಂಕ್ಷೆಗಳು ಎಲ್ಲಾನು ಬದಿ ಗೊತ್ತಿ ಬರೀ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಸುಧಾರಿಸ್ಕೊಂಡು ಹೋಗೋ ಅಂತ ಹೀಗೆ ಹೇಳ್ತಿರಲ್ಲ ನನಗಂತೂ ಮದುವೆ ಆಗಿ ಬಂದಾಗಿಂದ ಈ ಮಾತು ಕೇಳಿ 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 ಸಾಕಾಗೋಯ್ತು ಯಾವಾಗ ನೋಡಿದ್ರು ಅಪ್ಪ ಅಮ್ಮನ ವಿಚಾರಕ್ಕಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗು

ನನಗಂತೂ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು 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 ಸಾಕಾಗೋಯ್ತು ನೋಡು 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 ಬೇಜಾರಾದರೂ ಮುದ್ದು ಮುದ್ದೆ ಕಾಣ್ತಾಳೆ ಕೋಪಿಸ್ಕೊಂಡರೂ ಮುದ್ದು ಮುದ್ದಕ್ಕೆ ಅಂತಾಳೆ ಆಹಾಹಾ ನನ್ನ ಬಂಗಾರಿ ಮುಖ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಹೆಂಗಿದ್ರೂ ನಮಗೆ ನನ್ನ ಬಂಗಾರಿ ತುಂಬಾ ಚೆನ್ನಾಗಿ ಕಾಣ್ತಾಳೆ ಹೋಗ್ರಿ ನೀವು ನನ್ನ ಹತ್ರ ಮಾತಾಡಬೇಡ್ರಿ ಈಗ ಬಂದರೂ ಏಗ ಚಿನ್ನೋ ಆತ ನಮ್ಮ ಕವ್ರ ಮನೆಗೆ ಹೋಗೋಣ ಅಂತ ಹೇಳ್ದೆ ತಾನೆ ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ದೆ ತಾನೆ ನಂಗೆ ಆಸೆ ಇರಲ್ವಾ ಅವ್ರ ಮನೆ ಬಿಟ್ಟು ಬಂದು ನಿಮ್ಮ ಕಟ್ಕೊಂಡಿದೀನಿ ಒಂದ್ಸರಿ ಕ್ಷಮೆ ಕೇಳಬೇಕು ಮಾಡಿರೋ ತಪ್ಪಿಗೆ ಅಂತನ ಯಾವತ್ತಿಂದ ಕಾಯ್ತಾ ಇದೀನ ಕರ್ಕೊಂಡು ಹೋಗ್ಬೇಕು ಅಂತ ಅತ್ತೆ ಮಾವ ಹೋಗಿ ಅಂತ ಹೇಳಿದ್ರು ಇವ್ಳು ಅವಳು ಮಧ್ಯದಲ್ಲಿ ಬಂದವಳು ಮೂರ್ನೇ ನಾನಿರೋವರೆಗೂ ಎಲ್ಲೂ ಕಳ್ಸಬೇಡಿ ನಂಗೆ ಬೇಜಾರಾಗುತ್ತೆ ಆಮೇಲೆಲ್ಲ ನಾನೇ ಮಾಡ್ಕೊಂಡು ತಿನ್ಬೇಕಾಗುತ್ತೆ ಅಂತ ಬಗುಳ್ತಾಳ ಅನ್ನಿಷ್ಟು ಪ್ರಕಾರ ನನ್ ಮನೆಗೆ ಇರೋಕೆ ಅವಳು ಅವಳ ಮೂರ್ನೇ ಪರ್ಮಿಷನ್ ಬೇಕು ಹೇಳಿದ ತಕ್ಷಣ ನೀನು ಅಷ್ಟೇ ಬಾಯಿ ಮುಚ್ಕೊಂಡು ಕಿಸ್ಕೊಂಡು ತಾನೆ ಇಲ್ಲ ಪ್ರೀತಿ ಇದ್ರು ಇರ್ಲಿ ಸೌಮ್ಯ ಇರ್ತಾಳೆ ಅವ್ರ ಜೊತೆ ಇರ್ತಾರೆ ನಾವ್ ಹೋಗ್ ಬರ್ತೀವಿ ಅಂತ ನೀನು ಅಷ್ಟೇ ಅವ್ರ ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡಿರ್ತೀಯ ಏನು ಮಾಡಿದ್ರು ಗಂಗ ಸಮಾಧಾನನೇ ಆಗ್ತಿಲ್ಲಲ್ಲ ಹೌದಾ ಹಾಗಾದ್ರೆ ಬಿಡು ನಾನು ಮಾತಾಡ್ಸಲ್ವಾ ಬಿಡು ಹೋಗ್ಲಿ ಹೋಗ್ಲಿ ಬಿಡು ನಾನು ಯಾರ ಚೆನ್ನ ಯಾರ ಹತ್ರನೂ ಚೆನ್ನಾಗಿರಕ್ ಆಗ್ತಿಲ್ಲ ಹೋಗ್ಲಿ ಬಿಡು ನಾನು ಯಾರನ್ನೂ ಚೆನ್ನಾಗಿ ನೋಡ್ಕೊಳಕ್ ಇಲ್ಲ ಯಾರ ಆಸೆಗಳನ್ನ ಈಡೇರ್ಸಕ್ ಅಪ್ಪ ಅಮ್ಮನ ಆಸೆನೂ ಈಡೇರಿಸ್ಲಿಲ್ಲ ಕಟ್ಕೊಂಡಿರೋ ಎಂತಿ ಆಸೆನೂ ಈಡೇರಿಸಲಿಲ್ಲ ಹೋಗ್ಲಿ ಬಿಡು ನನ್ನ ಕೈಲೇ ಯಾರನು ಸಂತೋಷ ಪಡ್ಸಕ್ಕೆ ಆಗಲ್ಲ ನಮ್ಮಂಥವ್ರು ಮಾತಾಡ್ಸೋಕೆ ತುಂಬಾ ಜನ ಎಕ್ತಾರ ಹೋಗಲ್ಲ ಎಲ್ಲಾದ್ರೂ ಕುತ್ಕೋತೀನ್ ಬಿಡು ನಾನು ತುಂಬ ಬೇಜಾರು ಮಾಡಿಸ್ದೆ ಅನ್ಸುತ್ತೆ ಸಾರಿ ಕಣ್ರಿ ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ ಎಲ್ಲಿ ಹೋಗ್ತೀರಾ ಬೇಜಾರು ಮಾಡಿಕೊಂಡು ಎಲ್ಲಿ ಹೋಗ್ತೀರಾ ಹೊರಗೆ ಅವ್ರು ಇವ್ರ ಜೊತೆ ಕೂತ್ಕೊಂಡು ಆರಟೆ ಹೊಡೆಯೋದು ಅವ್ರು ಮಾಡೋ ಕೆಟ್ಟ ಚಾಳಿ ಎಲ್ಲ ಕಲ್ತ್ಕೊಳ್ಳೋದು ಅದಕ್ಕೆ ಹೋಗ್ತೀರಾ ಹೊರಗಡೆ ಮತ್ತೆ ಮೇಡಮ್ ಅವರು ನಮ್ಮ ಮೇಲೆ ಮುಂಚ್ಕೊಂಡ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಹೇಳು ಅದಕ್ಕೆ ನಮ್ಮ ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳೋದು ಹೋಗೋದು ಊರಲ್ಲಿ ಮಸ್ತಂಗೆ ನಮ್ಮ ಥರ ಕೂತಿರ್ತಾರೆ ಹರಟೆ ಹೊಡ್ಕೊಂಡು ಅವ್ರ ಜೊತೆ ಹೋಗಿ ನಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋದಪ್ಪ ಮತ್ತೆ ಮನೇಲಿ ಬಂದರೆ ಹೆಂಡ್ತಿ ಕೇಳಲ್ಲಲ್ಲ ಯಾವಾಗೂ ಮುಂಚ್ಕೊಂಡು ಆ ಕಡೆ ತಿರುಕೊಂಡು ಕುತ್ಕೊಂಡ್ರೆ ನಾನು ಯಾರ ಹತ್ರ ಮಾತಾಡ್ಲಿ ಅದೇ ಪ್ರೀತಿ ಹತ್ರ ಹೋಗ್ಬೇಕಾಗುತ್ತೆ ಮತ್ತ ಇನ್ನೇನ್ ಮಾಡಕ್ ಆಗುತ್ತೆ ಮೇಡಮ್ ಅವ್ರ ಈ ತರ ಮುಂಚ್ಕೊಂಡ್ರೆ ಯಾರ ಯಾರತ್ರ ಹೋಗ ಅಷ್ಟ ಸುಖ ಹೇಳ್ಕೊತೀವ ಅಷ್ಟೇ ಮಾತಾಡಿದ್ರೆ ಸುಖ ಇರಲ್ಲ ನೋಡಿ ನೋಡು ಈ ತರ ನಗ್ನಾಗ್ತಾ ಇದ್ರೆ ಇಷ್ಟ ಚೆನ್ನಾಗಿ ಕಾಣ್ತೀಯ ಅದನ್ ಬಿಟ್ಟು ಮುಖ ಹಿಂಗ ಮಾಡ್ಕೊಂಡು ಕುತ್ಕೊಂಡ್ರೆ ನನ್ ಕೈ ನೋಡಕ್ ಆಗಲ್ಲ ಗೊತ್ತಾ ಮೂರನೇ ಬರಲ್ವಾ ಹೋಗ್ಲಿ ಬಿಡಿ ಅವಳದ್ದೇ ಯಾಕೆ ಬೇಕು ನಮಗೆ ಸುದ್ದಿ ಅದನ್ನ ಬಿಟ್ಟು ಬೇರೆ ಏನಾದರೂ ಮಾತಾಡು ಎಷ್ಟು ದಿನ ಇರ್ತಾಳೆ ಇಲ್ಲಿ ಬಂದವಳು ಹೋಗ್ತಾಳೆ ಅವ್ರ ಮನೆಗೋಳು ಏನು ನಮ್ಮ ಮನೆಗೆ ಪರ್ಮನೆಂಟಾಗಿ ಇಲ್ಲೇ ಇರ್ತಾಳಾ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಅವಳು ನಿನಗಿಂತ ಚಿಕ್ಕ ಕೊಡು ಅವ್ಳಗ್ ಅಷ್ಟೊಂದು ಯೋಚನೆ ಮಾಡೋ ಅಷ್ಟಿಲ್ಲ ಸುಮ್ಮನೆ ಯಾಕೆ ಅವಳ ಬಗ್ಗೆ ತೆಲ ಕೇಳಿಸ್ಕೊತೀಯಾ ನೀನು ಓದಿದ್ಯಾ ತಾನೇ ಹ್ಞೂ ನಿನಗೆ ಮೆಚೂರಿಟಿ ಇದೆ ತಾನೇ ಆ ಥರ ಯಾಕೆ ಅವ್ಳ ಬಗ್ಗೆ ಕೆಟ್ಟದಾಗಿ ಥಿಂಕ್ ಮಾಡ್ತೀಯಾ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಕಣ್ರಿ ನಿಮ್ಮ ಮೇಲೆ ನಂಬಿಕೆ ಇರೋದಕ್ಕೆ ಮನೆ ಬಿಟ್ಟು ಬಂದಿದ್ದು ನನಗೆ ಗೊತ್ತಾ ಮತ್ತೆ ಅಷ್ಟೊಂದು ನಂಬಿಕೆ ಇರೋಳು ಆ ಪ್ರೀತಿ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀಯಾ ಮತ್ತೆ ನನ್ನ ಗಂಡನಿಗೆ ನನ್ನ ಬದಲು ಬೇರೆ ಯಾರು ಸೇವೆ ಮಾಡ್ತಾರೆ ನನಗೆ ಕೋಪ ಬರಲ್ವಾ ಕುಟುಂಬ ಅಂದಮೇಲೆ ಎಲ್ಲರೂ ಇರ್ತಾರೆ ನೆಂಟರು ನಿಷ್ಟರು ಬರ್ತಾರೆ ಹೋಗ್ತಾರೆ ಬಂದಾಗ ಒಂದೆರಡು ದಿನ ಎಲ್ಲನೂ ಸಹಿಸ್ಕೊಂಡಿರ್ಬೇಕು ನಾವಿದ್ದಾಗ ಹೇಗಿರ್ತೀವೋ ಹಾಗೆ ಎಲ್ಲ ಟೈಮಲ್ಲೂ ಇರೋಕ್ಕಾಗಲ್ಲ ಅಲ್ವಾ ಸರಿ ಸರಿ ಇದೇ ಆಯ್ತು ಬರಿ ಯಾವ ಕರ್ಕೊಂಡು ಹೋಗ್ತೀರಾ ನಮ್ಮ ಅಮ್ಮನ ಮನೆಗೆ ನಮ್ಮ ಅಪ್ಪ ಅಣ್ಣ ಫೋನ್ ಮಾಡ್ತಿದ್ದಾರೆ ಗೊತ್ತಾ ಹೋಗೋಣ ಇರು ಇನ್ನೊಂದು ಎರಡು ಮೂರು ದಿನದಲ್ಲಿ ನೋಡ್ಕೊಂಡು ಹೋಗೋಣ ನಿಮ್ಮ ಅಮ್ಮ ಏನು ಸರಿ ಹೋದ್ರಂತ ಏನು ಹಾಗೇನಾ ನಿಮ್ಮ ಅಪ್ಪ ಏನು ಹೇಳಿದ್ರು ನಮ್ಮ ಅಪ್ಪ ಬನ್ನಿ ಅಂತಲೇ ಹೇಳ್ತಿದ್ದಾರೆ ಅದೇ ನಮ್ಮ ಅಮ್ಮನ ಬಗ್ಗೆ ಗೊತ್ತಿಲ್ಲ ಅವಳೊಂದು ಸ್ವಲ್ಪ ಹಠ ಮಾಡಿ ಅದೇ ಸ್ವಭಾವನೆ ನಮ್ಮ ಅಮ್ಮ ಯಾವಾಗೂ ಚೇಂಜ್ ಆಗಲ್ಲ ಅನಿಸುತ್ತೆ ಅವಳು ಇದ್ದಿದ್ದೆ ಅಲ್ವಾ ನಿಮಗೆ ಗೊತ್ತಲ್ವ ಅವಳ ಬಗ್ಗೆ ಎಲ್ಲ ನಿನಗೆ ಹೇಳಿದ್ನಲ್ಲ ಅಮ್ಮನ ಬಗ್ಗೆ ಎಲ್ಲ ನಿಮಗೆ ಹೇಳಿದ್ದೀನಿ ಅವಳ ಬಗ್ಗೆ ಏನ್ ಯೋಚನೆ ಮಾಡೋದ್ ಬೇಡ ನಾವ್ ಹೋದ್ರೆ ಅಂತ ಕೇಳ್ಕೊಂಡ್ರೆ ಅವಳೇ ಸರಿ ಆಗ್ತಾಳೆ ಹೇಗಿದ್ರು ತಾಯಿರುದ್ಯಲ್ವಾ ಯಾರು ಕಲ್ಲಾಗ ಸಾಧ್ಯನೇ ಇಲ್ಲ ಸರಿ ಯೋಚನೆ ಮಾಡ್ಬೇಡ ಇನ್ನೊಂದು ಎರಡ್ ಮೂರ್ ದಿನ ವೇಟ್ ಮಾಡು ನಿನ್ ತವರ್ ಮನೆಗ್ ನಾನು ಕರ್ಕೊಂಡು ಹೋಗ್ತೀನಿ ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದೀನಿ ಕಣ್ರೀ ಮದುವೆ ಆಗಿ ಇಲ್ಲಿಗೊಂದು ಹದಿನೈದು ದಿನ ಇಪ್ಪತ್ತು ದಿನ ಆಗ್ತಾ ಬಂತು ಇನ್ನೂ ಅಮ್ಮನ ಮನೆಗೆ ಹೋಗ್ಲಿಲ್ಲ ನನಗೂ ಬೇಜಾರು ಯಾವತ್ತೂ ಹೋಗಿ ಅಪ್ಪನ ಹತ್ರ ನಾನು ಕ್ಷಮೆ ಕೇಳಬೇಕಂತಿದ್ದೆ ಅಮ್ಮನ ಹತ್ರನೂ ಅಷ್ಟೇ ಏನು ಮಾಡೋದು ಆದರೆ ಅಪ್ಪುಂಗೆ ಗೊತ್ತು ನಾನು ಅಪ್ಪಂಗೆ ಹೇಳೆ ಬಂದಿದ್ದು ನಮ್ಮ ಅಣ್ಣನೇ ಇಲ್ಲಿವರೆಗೂ ಬಿಟ್ಟೋಗಿದ್ದು ಗೊತ್ತಾ ಇದೆಲ್ಲ ವಿಚಾರ ನಿಮಗೆ ಹೌದಾ ಒಳ್ಳೆ ಅಣ್ಣನೇ ಸಿಕ್ಕಿದೆ ಬಿಡೇ ನಿನಗೆ ಹೌದು ಅವ್ನ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಇಲ್ಲಿವರೆಗೂ ಬರಕ್ ಆಗ್ತಿರ್ಲಿಲ್ಲ ಅವನ್ ಪಾಪ ಇಲ್ಲಿ ಬಿಟ್ಟು ನಾನು ನಾ ಊರ್ ತನಕ ಬಿಟ್ಟು ಹೋಗಿದ್ದ ಆಮೇಲೆ ಅಮ್ಮ ಬೈತಾಳೆ ಎದಳೋ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗ್ಬೇಕಂತ ಹೋದ ಯಾರ ತಾನೇ ಈ ತರ ಹೆಲ್ಪ್ ಮಾಡ್ತಾರೆ ಹೇಳಿ ಹಂಗಾದ್ರೆ ಅಪ್ಪ ಅಣ್ಣ ಇಬ್ರು ಸಹಾಯ ಮಾಡಿರೋದಕ್ಕೆ ತಾವು ಧೈರ್ಯವಾಗಿ ಮನೆ ಬಿಟ್ಟು ಬಂದಿರೋದು ನಾನೊಬ್ಬಳೇ ಆಗಿದ್ರೆ ಈ ತರ ಧೈರ್ಯವಾಗಿ ಬರ್ತಿದ್ನ ನಮ್ಮ ಅಪ್ಪ ನಮ್ಮ ಅಣ್ಣನ್ ಸಪೋರ್ಟ್ ಇರೋ ಹೊತ್ತಿಗೆನೆ ನಾನು ಇಲ್ಲಿಗೆ ಬಂದಿದ್ದು ನಮ್ಮ ಅಣ್ಣನೇ ಈ ಊರ್ ತನಕ ಬಂದು ಬಿಟ್ಟೋಗಿದ್ದಾನೆ ಮತ್ತೆ ನಿಮ್ ಅಣ್ಣ ಯಾಕ್ ಬರ್ಲಿಲ್ಲ phone ಮಾಡ್ಕೊಂಡ್ ಊರ್ ನೋಡಿದನಲ್ಲ ಬರ್ಬೋದಲ್ಲ ಬರ್ಬೋದು ಆದ್ರೆ ಅಮ್ಮ ಎಲ್ಗ್ ಹೋಗಿದ್ದೆ ಏನು ಅಂತೆಲ್ಲ ಕ್ವಶನ್ ಮಾಡ್ತಾಳಲ್ಲ ಅದಕ್ಕೆ ಬಂದಿಲ್ಲ ಅದಕ್ಕೆ ನಾವೇ ಒಂದ್ಸರಿ ಹೋಗಿ ನಾನೇ ಅಲ್ವಾ ತಪ್ಪು ಮಾಡ್ದವಳು ನಾನೇ ತಪ್ಪಾಯ್ತ ಅಂತ ಕೇಳೋವರೆಗೂ ನನಗೆ ಮನ್ಸಿಗೆ ಸಮಾಧಾನ ಇಲ್ಲ ಈಗ ಏನು ಕರ್ಕೊಂಡು ಹೋಗ್ತೀರಾ ಇಲ್ವೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ ಚಿನ್ನ ಇನ್ಯಾಕೆ ಯಾಕೆ ಇದನ್ನೇ ಪಿಟೀಲ್ ಕೊಯ್ದಂಗ್ ಕೊಯ್ಬೇಡ ಹೌದೌದು ನಾನ್ ತವ್ರ ಮನೆ ವಿಚಾರ ಎತ್ತಿದ್ರೆ ನಿಮಗ್ ಪಿಟೀಲ್ ಕೊಯ್ದಂಗ್ ಆಗುತ್ತಾ ನಿಮ್ಮ ಮನೇಲಿ ನೋಡಿ ಈ ವಿಚಾರ ನಿಮಗೆ ಕಿವಿಗೆ ಇಂಪು ತಂಪು ಎಲ್ಲ ಆಗುತ್ತೇನಲ್ವಾ ಸಾಕು ಬಿಡಿ ಎಷ್ಟು ಮಾತಾಡ್ತೀಯಾ ಒಂದಕ್ಕೆ ನೂರ ಎಂಟ್ ಮಾತಾಡ್ತೀಯಮ್ಮ ನೀನಂತೂ ಸರಿ ನಿಮ್ಮ ಪುಣ್ಯ ಮಾಡಿದ್ದೆ ಹೌದು ಕಣೆ ಇನ್ನೊಂದು ಪಡೆಯಕ್ಕೂ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ